ನಾಲ್ಕು ಕ್ಲಿಯರ್ ಮಾಡು ಐದು ಕ್ಲಿಯರ್ ಮಾಡಿ ಅಪ್ಪ ಅಂತ ಹೇಳಿರೋದು. ಇದನ್ನ ವರ್ಗಾವಣೆ ದಂಧೆ ಅಂತ ಬಿಜೆಪಿ ಮತ್ತೆ ಜೆಡಿಎಸ್ ಆರೋಪ ಮಾಡಿದೆ. ಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರ ಜಾಗದಲ್ಲಿ ಆಶ್ರಯ ಸಮಿತಿ ಚೇರ್ಮನ್ ಮಾಡಂತ ಅವಕಾಶ ಕೆಡಿಪಿ ಸದಸ್ಯ ಮಾಡಂತ ಅವಕಾಶ ಜನಸಂಪರ್ಕ ಸಭೆ ನಡೆಸ್ತಾ ಇದ್ದಾರೆ. ನಡೆಸುವಂತ ಸಂದರ್ಭದಲ್ಲಿ ಆ ಸ್ಕೂಲ್ಗಳಿಗೆ ಕೆಲವು ಸ್ಕೂಲ್ಗಳಿಗೆ ಅವರು ಕೆಲವ್ರಿಗೆಲ್ಲ ಬೆಂಚು ಮತ್ತೊಂದು ಕೊಡೋಕ್ಕೆ ಸಿ ಆರ್ ಎಸ್ ಆರ್ ಆಕ್ಟಿವಿಟೀಸಲ್ಲಿ ಅವ್ರು ಯಾರೋ ವಿವೇಕಾನಂದ ಅಂತ ಯಾರೋ ಆಫೀಸರ್ಗೆ ಯಾರಿಗೋ ಅವ್ರಿಗೆ ಹೇಳಿದ್ದಾರೆ, ಮಹಾದೇವಗೋ ವಿವೇಕಾನಂದಗೋ ಯಾರಿಗೋ ಕೆಲವು ಸ್ಕೂಲ್ಗಳನ್ನ ತಗೋ ಅಂತ ಹೇಳಿದ್ದಾರೆ. ಅವರು ಅದನ್ನು ಸ್ಕೂಲ್ಗಳನ್ನ ಕೆಲವು ಯಾರೋ ಒಂದೆರಡು ಬೇರೆ ಚೇಂಜ್ ಮಾಡಿರ್ಬೋದು, ಅದಕ್ಕೆ ಅದಕ್ಕೆ ಲೋಕಲ್ ಅವರೆಲ್ಲ ಕಂಪ್ಲೇಂಟ್ ಮಾಡಿದ್ದಾರೆ. ಅದಕ್ಕೆ ಹೇಳಿದ್ದಾರೆ ಇಲ್ಲ, ಈ ಹಳ್ಳಿಗಳಿಗೆ ನಾವು ಮಾತು ಕೊಟ್ಟಿದ್ದೀವಿ, ಮಾತು ಪ್ರಕಾರ ನಾಲ್ಕು ಸ್ಕೂಲು ಐದು ಸ್ಕೂಲು ಕೊಡಿ ಅಂತ ಹೇಳಿದ್ದಾರೆ. ಆಶ್ರಯ ಕಮಿಟಿ ಚೇರ್ಮನ್ಗೆ ಬೇರೊಬ್ಬ ಎಮ್ ಎಲ್ ಎಗೆ ಕೆಲವು ಬೆನಿಫಿಷಿಯರಿನ ಸೆಲೆಕ್ಟ್ ಮಾಡೋಂಥ ಒಂದು ಅವಕಾಶ ಅವ್ರಿಗೆ ಇರ್ತದೆ. ಆ ಕೆಲಸ ಮಾಡಿದರೆ ಎಲ್ಲ ಹೇಳಿದ್ದಾರೆ ಅಧಿಕಾರಿಗಳ ದಂಧೆ, ಎಲ್ಲ ಹೇಳಿದ್ದಾರೆ ಲಂಚ, ಯಾರು ಹೇಳಿದಾರಾ ಇಂಥ ಅಧಿಕಾರಿ ಇಂಥ ಪೋಸ್ಟಿಂಗ್ಸ್ ಅಂತ ಹೇಳಿದಾರಾ? ಸುಮ್ಮನೆ ಪ್ರಚಾರ ಮಾಡಿ ಲೀಡರ್ ಮಾಡ್ತಾರೆ, ಲೀಡರ್ ಮಾಡಲಿಬಿಡಿ, ಅವರು ನಮ್ಮ ಹುಡುಗನ ಲೀಡರ್ ಮಾಡಬೇಕು. ಅಧಿಕಾರಿಗಳು ಸಿಎಂಗೆ 40 ವರ್ಷದ ರಾಜಕಾರಣದ ಪ್ರಜ್ಞೆ ಇದೆ, ಸಿ ಎಮ್ಗೆ ಏನು ಇವ್ರ ಮಾತೇನು ಕೇಳಬೇಕಾಗಿಲ್ಲ, ಬಿ ಜೆ ಪಿ ಒಂದು ದಳದವ್ರ ಮಾತು ಕೇಳಬೇಕಾಗಿಲ್ಲ. ಪಾಪ ಅವ್ರು ಹತಾಶರಿದ್ದಾರೆ, ಅವರು ಏನಾದ್ರು ಒಂದು ಸರ್ಕಾರ ಬಂದಾಗಿಂದ ಇದೇ ಆಗ್ತಾ ಇದೆ, ವರ್ಗಾವಣೆ ದಂಧೆಗಳು ನಿರಂತರ ನಡೀತಾ ಇದೆ ಅಂತ ಹೇಳಿ ಅಶೋಕ್ ಎಲ್ರಿ ವರ್ಗಾವಣೆ ನಡೀತಾ ಇದೆ. ವರ್ಗಾವಣೆ ನಿಂತು ಎಷ್ಟು ದಿನ ಆಯ್ತ್ರಿ? ಯಾವ ವರ್ಗಾವಣೆ ನಡೀತಾ ಇದೆ? ಎಲ್ಲಿದೆ ವರ್ಗಾವಣೆ? ಎಲ್ಲಿದೆ ವರ್ಗಾವಣೆ? ಸರ್ಕಾರ ಅಂತಂದ ಮೇಲೆ ಎಲ್ಲೆಲ್ಲಿ ಖಾಲಿ ಇದೆ ಪ್ರಮೋಷನ್, ಈ ಎಲ್ಲಿ ಮಾತಾಡಿದ್ದಾರೆ ವರ್ಗಾವಣೆ ವಿಚಾರ ಎತ್ತಿಂದ್ರೆ ಎಲ್ಲಿ ಮಾತಾಡಿದ್ದಾರೆ? ಇಟ್ ಈಸ್ ಬೌಂಡ್ ಡ್ಯೂಟಿ. ಈಗ ನಾನು ನನ್ನ ಕ್ಷೇತ್ರದಲ್ಲಿ ನಾನು ಕೆಲವು ಹೋಗಕ್ಕಾಗಲ್ಲಪ್ಪ, ನನ್ನ ಬ್ರದರ್ ಅಟೆಂಡ್ ಮಾಡ್ತಾರೆ, ಬೀಂಗ್ ಎ ಪಾರ್ಲಿಮೆಂಟ್ ಮೆಂಬರ್ ಹೋಗ್ತಾರೆ ಅಟೆಂಡ್ ಮಾಡ್ತಾರೆ. ನಮ್ಮ ಲೋಕಲ್ ಅವರು ಮನೆ ಬೇಕು ಅಂತ ಕೇಳ್ತಾರೆ, ಹಸು ಬೇಕು ಅಂತ ಹೇಳ್ತಾರೆ, ಕುರಿ ಬೇಕು ಅಂತ ಹೇಳ್ತಾರೆ, ಮನೆಗೆ ಎಲ್ಲ ಕೆಲವೆಲ್ಲ ಬೇಕು ಅಂತ ಹೇಳ್ತಾರೆ, ಬರ್ತಾರೆ. ನಾನು ಸೈನ್ ಹಾಕಿ ನೋಡ್ಬಿಟ್ಟು ಲಿಸ್ಟ್ ನೋಡ್ಬಿಟ್ಟು ನಾನು ಕಳಿಸ್ತೀನಿ. ಹಂಗೆ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಕೆಲಸನ ನಾವು ಮಾಡ್ತೀವಿ. ಈಗ ನಾನು ಬಂದಿರ್ಕೊಂಡು ಸಾಕೊಳ್ಳಿ, ನಾನು ಚೇರ್ಮನ್ ಹಾಕಾಗಲ್ಲ, ನಾನು ಯಾರನ್ನೋ ಬೇರೆಯವ್ರನ್ನ ಚೇರ್ಮನ್ ನಾನು ಮಾಡಿರ್ತೀನಿ, ಅವ್ರು ಅಟೆಂಡ್ ಮಾಡಿರ್ತಾರೆ. ಸೊ ಅದು ಬಿಟ್ಬಿಟ್ಟು ಎಲ್ಲಿ ತೋರಿಸಿ ಆಸ್ಗಿ ನಾನು ಬಿ ಜೆ ಪಿಯವ್ರಿಗೂ ದಳದವ್ರು ಕೇಳ್ತೀನಿ, ಯಾವ ಆಫೀಸ್ ಅಂತ ಇದರಲ್ಲಿ ಇಂಟರ್ಫಿಯರ್ ಆಗಿದ್ದಾರೆ, ಎಲ್ಲಿ ಬರ್ತಿದ್ದಾರೆ? ಓಲಿ ಒಬ್ಬ ಮಾಜಿ ಶಾಸಕರಾಗಿ ಅವ್ರ ಕ್ಷೇತ್ರದಲ್ಲಿ 4 ಜನ ಆಫೀಸರ್ನ ಬೇಕು ಅಂತ ಕೇಳಿದ್ರು ತಪ್ಪೇನಿದೆ? ವಾಟ್ಸ್ ರಾಂಗ್? ಇಲ್ಲ ಅದೇನಾದ್ರೂ ನೀವು ವಿಡಿಯೋಲಿ ನಾನು ನೋಡಿದೆ, ಬೆಳಿಗ್ಗೆ ಜಿಮ್ಮಲ್ಲಿ ನನ್ನ ಥ್ರೆಡ್ ಮಿಲ್ ಮಾಡ್ಬೇಕಾದ್ರೆ ನಾನು ನೋಡಿದೆ, ಎಲ್ಲ ಹೇಳಿದ್ದಾರೆ ಇಂಥ ಆಫೀಸರ್ನ ಹಾಕಿ ಆಫೀಸರ್ ಬಿಡಿ ಅಂತ. ಅವನು ಅಟ್ಲೀಸ್ಟ್ ಒಬ್ಬ ಮಾಜಿ ಶಾಸಕ ತಂದೆ ಜವಾಬ್ದಾರಿಯನ್ನು ತೆಗೆದುಕೊಂಡು ಆ ಸ್ಕೂಲು 4 ಸ್ಕೂಲ್ಗೆ ಸಿ ಎಸ್ ಆರ್ ಫಂಡ್ಸ್ ವಿಚಾರದಲ್ಲಿ ಒಬ್ಬ ಬಿ ಓ ವಿಚಾರದಲ್ಲಿ ಮಾತಾಡೋದು ತಪ್ಪೇನಿದೆ? ಸರ್ ಕುಮಾರಸ್ವಾಮಿ ಅವ್ರು ಹೇಳ್ತಾ ಇರೋದು ಕಲೆಕ್ಷನ್, ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ, ಟ್ವೀಟ್ ಮಾಡಿದ್ದಾರೆ ಸರ್, ಕಲೆಕ್ಷನ್ ಕಿಂಗ್ ಅಪ್ಪ ಕಲೆಕ್ಷನ್ ಪ್ರಿನ್ಸ್ ಮಗ ಅಂತ ಆರೋಪ ಮಾಡಿದ್ದಾರೆ. ಕುಮಾರಸ್ವಾಮಿ ಯಾವುದು ಅದೇ ಜ್ಞಾನದಲ್ಲಿ ಇದ್ದಾರೆ ಸರಿ, ಅದೇ ಜ್ಞಾನದಲ್ಲಿ ಅವರ ಅನುಭವ ಅವರ ವಿಚಾರ ಅವರ ಆಚಾರದಲ್ಲೇ ಅವರು ಇದ್ದಾರೆ. ಸರಿಗ ಸರ್, ಅದು ಸಿಎಂ ಹುದ್ದೆ ಖಾಲಿ ಇದೆಯಾ ಅಂತ ಬಿಜೆಪಿ ಟ್ವೀಟ್ ಮಾಡಿದೆ, ಮಗನೇ ಕರ್ತವ್ಯ ಮಾಡ್ತಾರೆ, ಸಿಎಂ ಹುದ್ದೆ ಖಾಲಿ ಇದೆಯಾ ಅಂತ ಟ್ವೀಟ್ ಮಾಡಿದ್ರೆ ಏನಾದ್ರು ಮಾಡ್ಕೊಳ್ಳಿ ಬಿಡಿ. ಅವ್ರಿಗೆ ಪಾಪ ಎಲ್ಲ ಫ್ರಸ್ಟ್ರೇಷನ್ ಇದ್ದಾರೆ, ಈಗ ಹೊಸದಾಗಿ ಅಧ್ಯಕ್ಷ ಆಗಿದ್ದಾರೆ, ಅವ್ರಿಗೆ ಒಳ್ಳೇದಾಗ್ಲಿ. ಸದ್ಯ ಅವ್ರ ಹತ್ರ ಎಲ್ಲ ರಾಜಗೀಜಿ ಮಾಡಿಕೊಂಡು ಕೈ ಕಾಲು ಕಟ್ಕೊಂಡು ಪಾರ್ಟಿ ಕಟ್ಟಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ.